ವಾಲ್ಮೀಕಿ ಜಯಂತಿಯ ಪ್ರಯುಕ್ತ ಪೂರ್ವಭಾವಿ ಸಭೆ. ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ಪಟ್ಟಣದ ಮಿನಿ ವಿಧಾನಸೌಧದ ಸಭಾಂಗಣದಲ್ಲಿ ತಾಲೂಕು ದಂಡಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ವಾಲ್ಮೀಕಿ ಜಯಂತಿಯ ಪೂರ್ವಭಾವಿ ಸಭೆ ನಡೆಯಿತು. ಈ ಸಭೆಯಲ್ಲಿ ವಾಲ್ಮೀಕಿ ಜನಾಂಗ ಹಾಗೂ ಇತರೆ ಜನಾಂಗದ ಮುಖಂಡರು ಭಾಗವಹಿಸಿ ಕಾರ್ಯಕ್ರಮದ ಯಶಸ್ವಿಗೆ ಸಂಬಂಧಪಟ್ಟಂತೆ ಹಲವಾರು ಸಲಹೆಗಳನ್ನು ಅನಿಸಿಕೆಗಳನ್ನು ನೀಡಿದರು. ಈ ಒಂದು ಸಂದರ್ಭದಲ್ಲಿ ಒಂದೊಂದು ಇಲಾಖೆಗೂ ಒಂದೊಂದು ಜವಾಬ್ದಾರಿಯನ್ನು ನೀಡಲಾಯಿತು. ಕಾರ್ಯಕ್ರಮದ ರೂಪರೇಷೆಗಳನ್ನು ತಾಲೂಕು ಮಟ್ಟದ ಅಧಿಕಾರಿಗಳು ಸಮಾಜದ ಮುಖಂಡರೊಂದಿಗೆ ಚರ್ಚೆ ಮಾಡಿದರು. ಈ ಸಂದರ್ಭದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು, ವಾಲ್ಮೀಕಿ ಜನಾಂಗದ ಹಿರಿಯ ಹಾಗೂ ಯುವ ಮುಖಂಡರು, ಚುನಾಯಿತ ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಮತ್ತು ಎಲ್ಲ ಜನಾಂಗದವರಿಗೂ ಸಹ ಈ ಒಂದು ವಾಲ್ಮೀಕಿ ಜಯಂತಿಯ ಪೂರ್ವಭಾವಿ ಸಭೆಯ ಸ್ವಾಗತವನ್ನು ಕೋರುತ್ತಾ ನಾನು ತಾಲೂಕು ಮಟ್ಟದಲ್ಲಿ ಮೊದಲನೇದಾಗಿ ಏನು ಸರ್ಕಾರ ವಾಲ್ಮೀಕಿ ಜಯಂತಿ ಅಧಿಕೃತವಾಗಿ ಆಚರಿಸ್ತೋ ಅದರಲ್ಲಿ ಮೊದಲನೇ ಉಪನ್ಯಾಸ ನಾನೇ ಕೊಟ್ಟಿದ್ದು ನಮ್ಮ ಮಳಕಲ್ಮೂರು ತಾಲೂಕು ಆಡಳಿತ ವೇದಿಕೆಯಲ್ಲಿ. ನಮ್ಮ ಏನಾಗಿದೆಯಪ್ಪ ಅಂತಂದರೆ ನಮ್ಮ ದೌರ್ಭಾಗ್ಯನೋ ಏನೋ ಗೊತ್ತಿಲ್ಲ, ನಮ್ಮ ಎಲ್ಲರೂ ಅವರವರ ಸೇವೆ ಎಲ್ಲರೂ ಅವರವ್ರ ಹಂತದಲ್ಲಿ ಇಲ್ಲೇವರೆಗೂ ಮಾಡ್ಕೊಂಡು ಬಂದಿದ್ದಾರೆ ಅವರವರ ಶಕ್ತಿ ಅನುಸಾರ, ಅವರವರ ಜ್ಞಾನದ ಅನುಸಾರ. ಯಾರ್ದೂ ಸಹ ಇಲ್ಲಿ ಮೇಲು ಜಾಸ್ತಿ ಮಾಡಿದ್ದಾರೆ ಕಡಿಮೆ ಮಾಡಿದ್ದಾರೆ ಅಂತ ಏನೂ ಇಲ್ಲ. ಇಲ್ಲಿ ನಮ್ಮ ಬಹುಸಂಖ್ಯಾತರಾಗಿರುವಂಥ ನಾವು ಈ ವಾಲ್ಮೀಕಿ ಜಯಂತಿ ಪೂರ್ವಭಾವಿ ಸಭೆ ಮತ್ತು ವೇದಿಕೆ ಅಧಿಕೃತವಾಗಿ ಏನು ವಾಲ್ಮೀಕಿ ಜಯಂತಿ ಆಗುತ್ತಲ್ಲ ಅವತ್ತು ನಾವು ನಗೆಪಾಟ್ಲಿಗೆ ಈಡಾಗದಲ್ಲದೆ ಸರ್ಕಾರಿ ಅಧಿಕಾರಿಗಳನ್ನ ಧರ್ಮ ಸಂಕಟಕ್ಕೆ ಈಡ್ ಮಾಡ್ತೀವಿ, ಅದನ್ನ ನಾವು ಬದಿಗೊತ್ತಬೇಕು. ವೇದಿಕೆ ಮೇಲೆ ಯಾರು ಅದಕ್ಕೆ ನಾನು ಹೇಳೋದು ಇಲ್ಲಿ ದಂಡಾಧಿಕಾರಿಗಳು ಒಂದೇ ವಿಷಯ, ನಮ್ಮ ಸಮಾಜದ ಸಾರ್ ನೀವು ಗಮನಿಸ್ಬೇಕು. ನಮ್ಮ ಸಮಾಜ ಏನು ಒಟ್ಟಾಗಿ ಒಂದು ಕಡೆ ನಮ್ಮದೇ ಆದಂಥ ಒಂದು ಭವನ ಇದೆ, ಅಲ್ಲಿ ಕೂತ್ಕೊಂಡು ಯಾರ್ಯಾರು ಏನು ಸ್ವರಗಳು ನರಗಳು ಎಲ್ಲ ಕಿತ್ಕೊಂಡ್ರೆ ಮುಖ್ಯವಾಗಿ ನಮ್ಮ ವಾಲ್ಮೀಕಿ ಜಯಂತಿಯನ್ನು ಬಹಳ ಮುಖ್ಯವಾಗಿ ವಿಜೃಂಭಣೆಯಿಂದ ಆಚರಿಸಬೇಕು ಅಂತೇಳಿ ಖಂಡಿತ ಸತ್ಯ. ನಮ್ಮ 16 ಗ್ರಾಮ ಪಂಚಾಯತಿಗಳಲ್ಲಿ ಈಗಾಗಲೇ ನಾನು ಆದೇಶನ ಕೊಟ್ಟಿದ್ದೀನಿ. ಸುರೇಶ್ ಅವರು 9 ಗಂಟೆಗೆ ಅಂತೇಳಿ ವೇದಿಕೆ ಬರೀತಕ್ಕಂಥ ಗಣ್ಯರೆಲ್ಲ 9 ಗಂಟೆ ಒಳಗೆ ಬರಬೇಕು ಅಂತೇಳಿ ನಾನು ಈಗಾಗಲೇ ಆದೇಶನ ಕೊಟ್ಟಿದ್ದೀನಿ. 8 ಗಂಟೆ ಒಳಗಾಗಿ ನಮ್ಮ ತಾಲೂಕಿನ 16 ಗ್ರಾಮ ಪಂಚಾಯತಿಗಳಲ್ಲಿ 8 ಗಂಟೆ ಒಳಗಾಗಿ ವಿಜೃಂಭಣೆಯಿಂದ ಪೂಜೆ ಪುನಸ್ಕಾರ ಮಾಡಿಬಿಟ್ಟು ಅಲ್ಲಿರ್ತಕ್ಕಂಥ ಕಾರ್ಯಕಾರಿ ಮಂಡಳಿ ಹಾಗೂ ಗ್ರಾಮಸ್ಥರು ಸಹಿತ ಟ್ರ್ಯಾಕ್ಟರ್ಗಳ ಮೂಲಕ ಇಲ್ಲಿ ಕೇಂದ್ರ ಬಿಂದುವಿನಲ್ಲಿ ವಾಲ್ಮೀಕಿ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡೋದಕ್ಕೆ ಎಲ್ಲ ಬರಬೇಕು, ಎಲ್ಲ ಕರೆತರಬೇಕು ಅಂತ ಈಗಾಗಲೇ ಆದೇಶವನ್ನು ಕೊಟ್ಟಿದ್ದೀವಿ. ಅದರ ಪರವಾಗಿ ಅದರ ಮುಖೇನ ಮತ್ತೆ ಸೋಮವಾರ ಒಂದು ಲೈವ್ ಆಗಿ ಬಂದು ಎಲ್ಲ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ 16 ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಸಭೆಯನ್ನು ಕರೆದಿದ್ದೀರಿ. ಈ ಒಂದು ವಿಷಯದ ಬಗ್ಗೆ ಎಲ್ಲರಿಗೂ ಇನ್ಫಾರ್ಮ್ ಮಾಡೋದಕ್ಕೆ ದಯವಿಟ್ಟು ನಾವು ನಮ್ಮ ಪಂಚಾಯತಿಯ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಎಲ್ಲ ಸದಸ್ಯರನ್ನು, ಗೌರವಾನ್ವಿತ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರುಗಳನ್ನು ಅಲ್ಲಿರ್ತಕ್ಕಂಥ ವಾಲ್ಮೀಕಿ ಸಮಾಜದ ಅಥವಾ ಬೇರೆ ಸಮಾಜದ ಮುಖಂಡರುಗಳು ಸಹಿತ ಕರ್ಕೊಂಡು ಬರೋದಕ್ಕೆಲ್ಲ ಸಹಿತ ಏರ್ಪಾಟು ಮಾಡ್ತೇನೆ ಅಂತೇಳಿ ಈ ಸಂದರ್ಭದಲ್ಲಿ ನಿಮ್ಗೆಲ್ಲರಿಗೂ ಸಹಿತ ನಾನು ಅಶ್ಯೂರ್ ಮಾಡ್ತಾ ಇದ್ದೀನಿ. ಹಾಗಾಗಿ ರಾಜಕೀಯವಾಗಿ ಅಲ್ಲ, ಸಮುದಾಯ ಬಂದಾಗ ರಾಜಕೀಯ ಬರಬಾರ್ದು. ಎಲ್ಲ ವರ್ಗದವರು, ಎಲ್ಲ ಸಮಾಜದ ಎಲ್ಲ ಬಾಂಧವರು ಅದರಲ್ಲಿ ಪಾಲ್ಗೊಳ್ಳುತ್ತೆ ಇರಬೇಕು. ಆದರೆ ಅಕಾಡಿಂಗ್ ಅವರು ರೋಡ್ ಇಂಥ ಫ್ಯಾಕ್ಟ್ಸ್ ಯಾರು ಒತ್ತಡಕ್ಕಾಗಿ ರಾಜಕೀಯ ಒತ್ತಡಕ್ಕಾಗಿ ನಾವು ಅಥವಾ ಒಂದು ಬಲದಿಂದ ಫೈನಾನ್ಷಿಯಲ್ ಇದೆ. ಆದ್ದರಿಂದ ಈಗ ನಡೀತಕ್ಕಂಥ ಈ ಸಭೆಯಲ್ಲಿ ಅವೆಲ್ಲವನ್ನು ಬದಿಗೊತ್ತಿ ಮೊದಲು ಯಾವ ಥರ ಇತ್ತು ಅದೇ ರೀತಿಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಕಾರ್ಯಕ್ರಮ ರೂಪುರೇಷೆಗಳು ಈಗಾಗಲೇ ಸೈದ್ಧಾಂತಿಕವಾಗಿ ಅವರು ಪ್ರೊಸೆಡಿಸಿದ್ದಾರೆ. ಏನು ಕಾರ್ಯಕ್ರಮ ಮಾಡಬೇಕು, ಕಲಾವಿದರು ಕರೆತಕ್ಕಂಥದ್ದು, ಪಂಚಾಯತ್ಗಳಿಂದ ಜನಗಳು ಕರೆತಕ್ಕಂಥದ್ದು, ಮತ್ತು ಡ್ಯಾಬ್ಲೋ ಮಾಡ್ತಕ್ಕಂಥದ್ದು, ಆಮೇಲೆ ಪತ್ರಕಾರರಿಂದ ಕರೆಸ್ತಕ್ಕಂಥದ್ದು, ಅವೆಲ್ಲವನ್ನ ಮುಕ್ತವಾಗಿ ಚರ್ಚೆ ಮಾಡಿ ಅದಕ್ಕೆ ಬೇಕಾದರೆ ಒಂದು ಸಮಿತಿ ಮಾಡಿಕೊಡಿ. ಇನ್ನೂ 18 ತಾರೀಕಿಗೆ ಆ ಒಂದು ಇದರಲ್ಲಿ ಕೆಲವು ಎಲ್ಲರಿಗೂ ಜವಾಬ್ದಾರಿ ಸಿಗುವಂತೆ ಚಿಕ್ಕ ಚಿಕ್ಕ ಒಂದೆರಡು ಸಮಿತಿ ಮಾಡಿಕೊಡಿ. ಕಲಾವಿದರ ಸಮಿತಿ, ಸಾಂಸ್ಕೃತಿಕ ಕಾರ್ಯಕ್ರಮ ಸಮಿತಿ ಹೀಗೆ ಮಾಡಿದರೆ ಪವರ್ಸ್ ಡೆಲಿಗೇಷನ್ ಆಗುತ್ತೆ. ನನಗೆ ಪದಾಧಿಕಾರಿ ಆಗಿಲ್ಲ, ನಾನು ಸದಸ್ಯ ಆಗಿಲ್ಲ, ಅಥವಾ ನಾವು ಅಧ್ಯಕ್ಷ ಆಗಿಲ್ಲ, ಉಪಾಧ್ಯಕ್ಷ ಇಲ್ಲ, ಅಧ್ಯಕ್ಷರು ಉಪಾಧ್ಯಕ್ಷರು. ಈ ವೇದಿಕೆ ಮೇಲೆ ಇರತಕ್ಕಂಥ ಹಿರಿಯ ಮುಖಂಡರುಗಳು, ಇಲ್ಲಿ ಬಂದಿರತಕ್ಕಂಥ ನಮ್ಮ ವಾಲ್ಮೀಕಿ ಜನಾಂಗ ಎಲ್ಲ ಸದಸ್ಯರುಗಳಿಗೂ ನನ್ನ ವಂದನೆಗಳು. ಈಗ ಇಷ್ಟು ದಿವಸ ನಾವು ಶಾಂತಿಯಿಂದಲೇ ಮಾಡಿದ್ದೀವಿ, ಇಲ್ಲಂತ ಹೇಳಲ್ಲ. ಇವಾಗ ಎರಡು ಸಂಘ ಆಗಿರೋದ್ರಿಂದ
ನಮಗೆ ತೊಂದರೆ ಆಗಿದೆ. ಎರಡು ಸಂಘ ಆದಾಗ ಯಾರನ್ನ ಒಬ್ಬರು ಅದಕ್ಕೆ ಒಂದು ಲೆಕ್ಕಾಚಾರ ಕುಂತ್ಕೊಂಡು ಶಾಂತಿ ಸಭೆ ಮಾತಾಡ್ದಂಗೆ ಮಾತಾಡ್ಕೊಂಡು ನಾಲ್ಕು ಜನ ಕೊಟ್ಟಿದೀವಾ? ಕೊಟ್ಟಿಲ್ಲ. ಅವ್ರು ರಕ್ಷಣೆ ಕೊಡೋದು ಕಲಿಬೇಕು. ಈಗ ನಮ್ಮ ಅಪ್ಪಸ್ವಾಮಿ ಹೇಳ್ತಾರೆ, ನಾನು ಒಂದ್ಸಲ ಬೈತಿರ್ತೀನಿ ಅವನ್ನ, ಏನಪ್ಪ ಎಲ್ಲರೂ ಪಂಚಾಯತ್ ಮಾಡಿ ಅವ್ರಿಗೆಲ್ಲ ಸರಿ ಮಾಡಕ್ಕೆ ಹೋಗ್ತಿಲ್ಲ ಅಂತ. ಪೂರ್ಣ ನಮ್ಮ ಸಮಾಜದ ಮುಖಂಡರು, ನಮ್ಮ ಸಮಾಜ ಹುಡುಗರು ಮತ್ತೆ ಸರಿ ಮಾಡಬೇಕಲ್ಲ, ಹಿಂಗೆ ಬಿಟ್ರೆ ನಾವು ದೊಡ್ಡ ಆಗ್ತವೆ ಅಂತ ಅವ್ರಿಗೆ ಹೇಳ್ತಾರೆ. ಆದ್ರೆ ನಾವು ಕಲಿಬೇಕು ಎಲ್ಲರೂ. ಅಂದ್ಬಿಟ್ಬಿಟ್ಟು ನಾನು ಅಧ್ಯಕ್ಷ ಆಗಿಲ್ಲ ನೀನು ಅಧ್ಯಕ್ಷ ಆಗಿಲ್ಲ ಒಂದು ಅವಶ್ಯಕತೆ ಬೇಡ. ದಯಮಾಡಿ ನಾವು ಇಲ್ಲಿ ಸರ್ಕಾರ ಕಾರ್ಯಕ್ರಮ ಇರೋದ್ರಿಂದ ನಾವು ಚರ್ಚೆ ಇಲ್ಲಿ ಮಾಡ್ತಕ್ಕಂಥ ಹೆಚ್ಚಿನ ಅವಶ್ಯಕತೆ ಬೇಡ. ಅವ್ರಿಗೆ ಏನು ಬಂದಿದ್ದಾರೆ ಗೌರವವಾಗಿ ಅವ್ರಿಗೆ ನಾವು